ಇನ್ನು ಬೆಳಗಾವಿಯ ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಅನಿರ್ದಿಷ್ಟಾವಧಿ ರಜೆ ಕೊಡಲಾಗಿದೆ. ಹಿಜಾಬ್ ಸಂಘರ್ಷ ಹೆಚ್ಚಳವಾದಂತಹ ಹಿನ್ನೆಲೆಯಲ್ಲಿ ಕಾಲೇಜ್ಗೆ ರಜೆ ಘೋಷಣೆ. ಕಾಲೇಜು ಪ್ರಾಂಶುಪಾಲರಂತಹ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಷ್ಟು ದಿನ ರಜೆ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸಿ ಜೊತೆ ಚರ್ಚಿಸ್ತೇನೆ. ಯಾವ ವಿದ್ಯಾರ್ಥಿಗೂ ತೊಂದರೆಯಾಗಬಾರದು ಆ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತೇವೆ. ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನುವಂತಹ ದೃಷ್ಟಿಯಿಂದ ರಜೆಯನ್ನು ಘೋಷಿಸ್ತಾ ಇದ್ದೇವೆ ಎಂದಿದ್ದಾರೆ ಪ್ರಿನ್ಸಿಪಾಲ್. ಸಂಘರ್ಷ ಮುಂದುವರೆದಿದೆ. ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನಿತ್ಯ ಅಲ್ಲಿ ಪ್ರತಿಭಟನೆ ಘೋಷಣೆಗಳು ಕೇಳಿ ಬರ್ತಾ ಇತ್ತು. ಇವತ್ತು ಕೂಡ ತರಗತಿಯೊಳಕ್ಕೆ ಬಂದು ನಮಗೆ ಅವಕಾಶ ಬೇಕು ಅಂತ ಪಟ್ಟು ಹಿಡಿದಿದ್ರು ವಿದ್ಯಾರ್ಥಿನಿಯರು. ಹೀಗಾಗಿ ಯಾವ ವಿದ್ಯಾರ್ಥಿಗೂ ತೊಂದರೆಯಾಗಬಾರದು ಆ ನಿಟ್ಟಿನಲ್ಲಿ ರಜೆಯನ್ನು ಘೋಷಿಸ್ತಾ ಇದ್ದೇವೆ ಎಂದಿದ್ದಾರೆ ಕಾಲೇಜಿನ ಪ್ರಿನ್ಸಿಪಾಲ್. ಆದರೆ ಎಷ್ಟು ದಿನ ರಜೆ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸಿ ಜೊತೆ ಚರ್ಚಿಸ್ತೇನೆ ಎಂದಿದ್ದಾರೆ ಪ್ರಾಂಶುಪಾಲ ಡಾಕ್ಟರ್ ಪ್ರಕಾಶ್ ಪಾಟೀಲ್. ಸಂಘರ್ಷ ಹೆಚ್ಚಳವಾದ ಹಿನ್ನೆಲೆ ಕಾಲೇಜಿಗೆ ರಜೆ ಘೋಷಣೆ. ಮತ್ತೆ ನಾ ಇವತ್ತು ಮಾಡ್ತೀನಿ. ಈಗ ಮೊನ್ನೆ ಆದರೂ ತಮ್ಮ ಕೂಡ ಎಲ್ಲ ಮಾತಾಡಿದ್ದೀನಿ. ಎರಡು ದಿವಸದಿಂದ ನಾವು ಅವ್ರಿಗೆ ಪರ್ಸ್ನಲಿ 1-to-1 ಆಗಲಿ ಮಾತಾಡಿ ಎಲ್ಲ ಕನ್ವಿನ್ಸ್ ಮಾಡೋಕ್ಕೆ ನೋಡಿದ್ದೀವಿ. ಎಲ್ಲ ಆಗಿದೆ. ಅವರು ಸ್ಟೂಡೆಂಟ್ಸ್ ಹೀಗೆ ಇದು ಬೇಕೇ ಬೇಕು ನಮಗಂತ ಕುಂತಲ್ಲಿ ನಮಗೆ ತ್ರಾಸಾಗ್ತಾಯಿದೆ. ಮತ್ತು ಇದು ಬೆಳೀತಾ ಇದೆ. ಅದರಿಂದಾಗಿ ಎಲ್ಲವನ್ನು ಸುರಕ್ಷಿತವಾಗಿ ನಡ್ಕೊಂಡು ಹೋಗಲಿ ಅಂತ ಹೇಳಿ ತಿಳ್ಕೊಂಡು ಟಿಲ್ ಫರ್ದರ್ ಆರ್ಡರ್ಸ್ ಬರೋ ತನಕ ನಾ ಡಿ ಸಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಶಾಲೆಗೆ ಸೂಟಿಯನ್ನು ಕೊಡಲಿಕ್ಕೆ ನಿರ್ಧಾರ ತೊಗೊಂಡಿದ್ದೀನಿ. ಡಿ ಸಿ ಅವ್ರ ಕಡೆ ಮಾತಾಡಿ ಅವ್ರಿಗೆ ಪೊಲೀಸ್ ಆಫೀಸರ್ಸ್ ಕೂಡ ಮಾತಾಡಿಕೊಂಡು ಎಲ್ಲ ಸಲಹೆ ಮಾಡಿಕೊಂಡು, ಯಾಕಂದರೆ ಸಣ್ಣ ಹುಡುಗರಿಗೆ ಏನೂ ತ್ರಾಸು ಆಗೋದು ಬೇಡ, ಧಕ್ಕೆ ಆಗೋದು ಬೇಡ. ಮಕ್ಕಳಿದೆ, ಎಳೆ ಮಕ್ಕಳಿದ್ದವ್ರೆ, ತ್ರಾಸು ಯಾರಿಗಾದರೂ ಆಗೋದು ಆಗೋದೇ. ಅದ್ರ ಸಂಬಂಧ ಆ ದೃಷ್ಟಿಯಿಂದ ನೋಡಿ ನಾ ತಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೋತೀನಿ. ಸರಿ, ಪ್ರಥಮ ವರ್ಷದಷ್ಟೇನಾ ಅಥವಾ ಎಲ್ಲರಿಗೂ? ಎಲ್ಲರಿಗೂ ಸರ್. ಅದನ್ನು ಆರ್ಡರ್ಸ್ ನೋಡಿಕೊಂಡು ಆದೇಶದವರೆಗೆ ನಾನು ಒಂದು ಸ್ವಲ್ಪ ಕಾಲೇಜನ್ನು ಬಂದಿಟ್ಟು ಇದು ಅವ್ರಿಗೆ ಈಗ ಕೊಟ್ಟು ಆಮೇಲೆ ಅವ್ರ ಕ್ಲಾಸಸ್ ಎಲ್ಲ ಆಗಲಿ, ಅದ್ರ ಮೇಲೂ ಎಕ್ಸ್ಟ್ರಾ ಕ್ಲಾಸ್ ಏನು ಮಿಸ್ ಆಗಿದ್ದಾರೆ ತೊಗೊಂಡು ಪೋರ್ಷನ್ ಕಂಪ್ಲೀಟ್ ಮಾಡಿ ಅವ್ರಿಗೆಲ್ಲ ಮಾಡಿ ಎಜುಕೇಷನ್ದಾಗ ಏನೋ ಅವ್ರು ಕಡಿಮೆ ಆಗಲಾರ್ದಂಗೆ ನೋಡ್ಕೊಳ್ಳೋ ನಾನು ಜವಾಬ್ದಾರಿ ಇದೆ. ಇನ್ನು ಏನು ಎಕ್ಸಾಮ್ ಇದ್ದರೂ ಒಳ್ಳೆ ಎಕ್ಸಾಮ್ ತೊಗೋತೀವಿ. ಅದು ಇಂಟರ್ನಲ್ ಎಕ್ಸಾಮ್ಸ್ ಇದೆ, ಫೈನಲ್ ಅಲ್ಲ, ಇಂಟರ್ನಲ್ ಎಕ್ಸಾಮ್ ಇದಾವೆ. ಸೊ ಅವ್ನು ಕಂಡಕ್ಟ್ ಮಾಡ್ಲಿಕ್ಕೆ ಬರ್ತದೆ. ನಾವೆಲ್ಲ ಅವ್ರಿಗೆ ಎಜುಕೇಷನ್ದಲ್ಲಿ ಏನೂ ಕಡಿಮೆ ಮಾಡಿಕೊಡೋದಿಲ್ಲ. ಆಮೇಲೆ ಅವ್ರು ಎಕ್ಸ್ಟ್ರಾ ಕ್ಲಾಸ್ ಬೇಕಂದರೂ ಮಾಡ್ತೀವಿ, ರಿವಿಷನ್ ಮಾಡ್ತೀವಿ, ಮಾಡ್ತಾ ಇದ್ದೀವಿ. ಈಗಾದರೂ ಮಾಡ್ತೀವಿ. ಇದು ಬಂದಿದೆ ಅಂದಮೇಲೆ ಅವ್ರಿಗೆ ಒಂದು ಸ್ವಲ್ಪ ರಜಾ ಕೊಟ್ಟು ಓದ್ಕೊಳ್ಳಿ ತಮ್ಮ ಮನೆಯಲ್ಲಿ. ಆನ್ಲೈನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.